ಇವತ್ತಿನ ಪವರ್ ಬೇಟೆಯ ಮೊದಲ ಬೇಟೆ ಯಾರು ನಿಮ್ಮ ಮುಂದೆ ಇವಾಗ ಬಸನಗೌಡ ತುರ್ವಿಹಾಳ್ ಮಸ್ಕಿಯ ಕಾಂಗ್ರೆಸ್ಸಿನ ಸನ್ಮಾನಿತರು ಬೆಂಗಳೂರಿನ ಶಾಸಕರ ಭವನದಲ್ಲಿ ಡೀಲ್ ನಡೆಸುತ್ತಾರೆ ಅದೇನ್ ಶಾಸಕರ ಭವನ ಅನ್ನೋದು ಲಂಚದ ಭವನ ಆಗೋಯ್ತಾ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ರಿ ನನಗೆ ಭಾಳ ನೋವಾಗುತ್ತೆ ಇದನ್ನು ಶಾಸಕರ ಭವನ ಅಂತ ಕರೆಯೋಕ್ಕೆ ಸುತ್ತಲೂ ಮುತ್ತಲೂ ನೂರಾರು ಜನ ಪೊಲೀಸರು ಊರಲ್ಲಿ ಇಲ್ಲದಿರೋ ಹೊಯ್ಸಾಳ ಕಾರ್ಗಳು ಅದು ಇದು ಎಲ್ಲ ಅಲ್ಲೇ ಇರ್ತವೆ ಅದಕ್ಕೊಂದು ದೊಡ್ಡ ಗೇಟು ಮತ್ತು ಈ ಎಮ್ ಎಲ್ ಎಗಳನ್ನು ಕಾಯೋದಕ್ಕೆ ನೂರಾರು ಜನ ಸೆಕ್ಯೂರಿಟಿಗಳು 10,500,000 ರೂಪಾಯಿಗೆ ಬೇಡಿಕೆ ಇಡ್ತಾರೆ ಎಲ್ಲ ಸೆಕ್ಯೂರಿಟಿಗಳ ನಡುವೆ ನಮಗೆ ಪರಮ ನೀಚತನ ಪರಮ ಅಸಹ್ಯತನ ಅಂತ ಅನ್ಸಲ್ವಾ ಇವರು ಬೇರೆ ಬೇರೆ ಊರುಗಳಿಂದ ಬಂದು ಶಾಸಕರಾಗಿರ್ತಾರೆ ಬೆಂಗಳೂರಿನಲ್ಲಿ ಎಲ್ಲರಿಗೂ ಕೂಡ ಉಳ್ಕೊಳ್ಳಕ್ಕೆ ದೊಡ್ಡ ದೊಡ್ಡ ಐಷಾರಾಮಿ ಬಂಗಲೆಗಳು ಇರೋದಿಲ್ಲ ಹಾಗಾಗಿ ಶಾಸಕರ ಭವನದಲ್ಲಿ ಉಳ್ಕೊಳ್ಳಿ ಆಫೀಸ್ ಕೆಲಸ ಮಾಡ್ಕೊಳ್ಳಿ ಕಾರ್ಯಕರ್ತರನ್ನ ಭೇಟಿ ಮಾಡ್ಕೊಳ್ಳಿ ಏನೋ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸ್ಕೊಳ್ಳಿ ಅಂತಂದ್ರೆ ಇವರೆಲ್ಲ ನಡೆಸೋದು ಏನು ಗೊತ್ತಾ ಇದು ಏನು ಮಾಡಿದ್ರು ಸನ್ಮಾನಿತರು ಮಸ್ಕಿ ಕ್ಷೇತ್ರದಲ್ಲಿ ಒನ್ಸ್ ಅಗೈನ್ OFC ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಡೀಲ್ ಮಸ್ಕಿ ಕ್ಷೇತ್ರದ ಶಾಸಕರು ಸನ್ಮಾನಿತರು ಹಿರಿಯರು ಗೌರವಾನ್ವಿತರು ದೊಡ್ಡವರು ಬಲ್ಲವರು ತಿಳಿದವರು ಬಸನಗೌಡ ತುರ್ವಿಹಾಳ್ ಅವರು 2 ಲಕ್ಷ ಬೇಕೇ ಬೇಕಂತಾರೆ ಸಾಹೇಬರು ಶಾಸಕ ಬಸನಗೌಡ ತುರ್ವಿಹಾಳ್ ಆಪ್ತ ಸಹಾಯಕ ಲಂಚ ಸಹಾಯಕ ದುಡ್ಡು ಸಹಾಯಕ ಹಣ ಸಹಾಯಕ 7 ಕಿಲೋಮೀಟರ್ಗೆ 14 ಲಕ್ಷ ಕೊಡಬೇಕಂತಾರೆ ಫೈನಲ್ ಆಗಿ ಆಯ್ತು ನಮಗೂ ಬೇಡ ನಿಮಗೂ ಬೇಡ 1.5 ಲಕ್ಷ ಕೊಡಿ ಅಂತ ಕೇಳ್ತಾರೆ ಅಡ್ವಾನ್ಸ್ ಹಣವಾಗಿ 1 ಲಕ್ಷ ರೂಪಾಯಿಗಳನ್ನು ಸನ್ಮಾನಿತರು ಹಿರಿಯರು ಗೌರವಾನ್ವಿತರು ಬಹಳ ದೊಡ್ಡವರಾದಂಥ ಮತ್ತು ದೇಶ ಕಂಡ ಅತ್ಯಂತ ಪ್ರತಿಮನಾಯಕರಾದಂಥ ಮಸ್ಕಿಯ ಬಸನಗೌಡ ತುರ್ವಿಹಾಳ್ ಅವರು ತಗೊಳ್ತಾರೆ ನೇರ 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 ಕುಲ್ಲಂ ಕುಲ್ಲ ಏನು ಮುಚ್ಚುಮರೆ ಇಲ್ಲ ಇವ್ರದ್ದು ಮುಚ್ಚುಮರೆ ಇಲ್ಲದ ಬದುಕು ಮುಚ್ಚುಮರೆ ಇಲ್ಲದ ಜೀವನ ಭಾಳ ದೊಡ್ಡವರಲ್ವೇ ಭಾಳ ಗೌರವ ನಮಗೆ ಇವ್ರು ಕಂಡ್ರೆ ಇದು ನೋಡಿದ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗ್ತದೆ ಈ ಫುಟೇಜ್ ನೋಡಿದ ಮೇಲೆ ಸನ್ಮಾನ ಬಸನಗೌಡ ತುರ್ವಿಹಾಳ್ ಅವರ ಲಂಚಬಾಕತನದ ಫುಟೇಜ್ಗಳನ್ನು ಕಣ್ತುಂಬಿಸಿಕೊಳ್ಳಲು ತಾವು ತಯಾರಿದ್ದೀರೋ ನೋಡಿ ಈ ಕೆಲವೆಲ್ಲ ಕಂಪನಿಗಳ ಮಾತಾಡಿದ್ವಿ ಎಲ್ಲ ಓಕೆ ಆದರು ಅದಕ್ಕೇನು ಅವ್ರವ್ರ ಕಡೆ ಎಣ್ಣೆ ಕೊಡ್ತಿಲ್ಲ ನೆಟ್ವರ್ಕ್ ಇಲ್ಲ ಅಂತ ಕಿಲೋಮೀಟರ್ ಹೇಳಿ ಕಿಲೋಮೀಟರ್ ನಾವು ಕಿಲೋಮೀಟರ್ ಹೋದಂಗೆ ಹೆಂಗೆ ಹೌದು ಸರ್ ಅಷ್ಟೇ ಏನಿದೆ ಡ್ಯಾಮೇಜಸ್ ಮತ್ತೊಂದು ಏನು ಮಾಡೋಣ ಜಸ್ಟ್ ಅದು ಏನು ಜಸ್ಟ್ ಒಂದೇ ಒಂದು ಗೋಲ್ ಮಾಡ್ಕೊಳ್ತೀವಿ ಒಂದೊಂದು ಮಾಡ್ಕೊಂಡು ನೆಕ್ಸ್ಟ್ ಮಿಷನ್ ತೊಗೊಳ್ತೀವಿ ಮೂರೈದಿಂದ ಅಲ್ಲ ಬೆಳಿಗ್ಗೆ ಈಗ ನೈಟ್ 9 ಗಂಟೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 1 ಗಂಟೆ ನಾವೆಲ್ಲ ಇದೆ 2 ಕಡೆ 2 ಕಿಲೋಮೀಟರ್ ಇಲ್ಲ ಪೈಪ್ಲೈನ್ ಎಲ್ಲ ಇದೆ ಆ ಕಡೆ ಪೈಪ್ಲೈನ್ ಅದೇ ಇದು ನಾವು ಈ ಮಿಷನ್ಸ್ ಹಿಂಗೆ ಇಟ್ಕೊಂಡು ಹೋದರೆ ಇಲ್ಲಿ ಪೈಪ್ ಇದೆ ಸ್ಕ್ಯಾನರ್ ಬರುತ್ತೆ ನಾವೇನು ಮಾಡ್ತೀವಿ ಅಂಡರ್ ಬೋರ್ಡ್ ಇನ್ನೊಂದು ಸ್ವಲ್ಪ ಅಡಿಗೆ ಹಾಕೊಂಡು ಹಿಂಗೆ ಮಾಡ್ತೀವಿ ಯೂಸ್ ತಗೊಳ್ತೀವಿ ಅದೇ ಗೊತ್ತಾಗ್ತದೆ ರೈತರೆಲ್ಲ ಸಮಸ್ಯೆ ಭಾಳ ಇರ್ತದೆ ಇಲ್ಲ ಆ ಥರದ ಏನಾದರೂ ಪೂರ್ತಿ ನಾವೇ ಮಾಡ್ಕೊಡ್ತೀವಿ ಏನೇ ಒಂಚೂರು ಡ್ಯಾಮೇಜ್ ಆದರೂ ನಾವೇ ರೆಸ್ಪಾನ್ಸಿಬಲ್ ಬಟ್ ಎಮ್ ಎಲ್ ಎ ಗಮನ ತರದಾಗ ನಾವು ಮಾಡೋಕ್ಕಾಗಲ್ಲ ಅಲ್ಲಲ್ಲ ಏನೇ ವಿಚಾರ ಸಾಹೇಬ್ರ ಗಮನ ತರಲೇಬೇಕು ನಾವು ಅಲ್ಲಿ ಯಾರು ಭೇಟಿಯಾಗಿದೆ ಗಣೇಶ್ ಸಾಹೇಬ್ರ ಗಣೇಶ್ ಹಲೋ ನಮ್ಮ ಪ್ರಶಾಂತ ಅದೇ ಹಾಂ ಹೇಳು ಯಾವಾಗ ಆಯ್ತು ಮೊನ್ನೆ ಹಾಕಿದ್ದಂದ್ರೆ ರೋಡ್ ಸೈಡ್ ಬರ್ತದೆ ಅಂದರೆ ಮಿಡಿಲ್ ಡ್ಯಾಮೇಜ್ ಆಗುತ್ತಲ್ಲ ಮಿಡ್ಲ್ ಹಾಕಲ್ಲ ಮಿಡ್ಲ್ ಬಂದಿಲ್ಲ ಸರ್ ಕಟಿಂಗು ಕಟಿಂಗ್ ಹಾಕಲ್ಲ ಅದು ದೊಡ್ಡ ರೋಡ್ ಅಲ್ಲ ಅದು ಅಲ್ಲಿಗೂ ಬರಲ್ಲ ಸರ್ ಕಟಿಂಗ್ ಹಾಕಲ್ಲ ಇದು ರೋಡ್ ಅಂದ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಸರ್ ನಿಮ್ಮ ರೋಡ್ ಇದಲ್ಲ ಸರ್ ಇದ್ರ ಮೇಲೆ 1 ಇಂಚು ನಮ್ಮದು ಬೆನ್ನು ಬರಲ್ಲ ಏನು ರೋಡ್ ಮಾಡೋ ಅದನ್ನು ಟಾರ್ ಹಾಕೋದು ನಮ್ದು ಅದು ಆರ್ಡರ್ ಇದೆಯಾ ಸರ್ ನಿಮ್ಮ ಪ್ರೈವೇಟ್ ಕಂಪ್ನಿ ಸರ್ ಪ್ರೈವೇಟ್ ಟೆಂಡರ್ ಗೌರ್ಮೆಂಟ್ ನಾವು ನಿಮ್ಗೆ ಆರ್ಡರ್ ಪಂಚಾಯತಿಂದ ಏನು ಅಮೌಂಟ್ ಕಟ್ಕೊಂಡು ಹೋಗ್ತೀವಿ ನಿಮ್ಗೆ ಆರ್ಡರ್ ಆರ್ಡರ್ ಕಪ್ ಇಲ್ಲ ಅಲ್ಲಿ ನಮಗೆ ಸ್ಕೆಚ್ ಎಲ್ಲ ಅಲ್ಲಿ ಕೊಟ್ಟಿರ್ತಾರೆ ಇಂಜಿನಿಯರ್ಸ್ಗೆ ನಾವು ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ 2 ಕಿಲೋಮೀಟರ್ 2 ಕಿಲೋಮೀಟರ್ ಇನ್ನೂ 4 ಕಿಲೋಮೀಟರ್ ಇದೆ ಬಟ್ ನಮ್ಗೆ ಇಲ್ಲೇನೋ ವರ್ಕೌಟ್ ಆಗ್ತಿದ್ದು ತೊಗೊಬೋದು ಇಲ್ಲ ಕಷ್ಟ ಆಗುತ್ತೆ ಅಂದರೆ ಸುಮ್ಮನೆ ಕೊಡಿ ಅದು ಆರ್ಡರ್ ಕಪ್ ಇದ್ದರು ಆಯ್ತು ನಿಮ್ಮ ಗೌರ್ಮೆಂಟ್ ಆರ್ಟಿಕಲ್ 25 ರಿಪೋರ್ಟ್ ಇದೆ ಸರಿ ಸರ್ ನಮ್ಮ ಸಾಹೇಬ್ ಮೂರನೇ ಎಲೆಕ್ಷನ್ ನಮ್ಮ ಒಂದು ಜಾಸ್ತಿ ಸೇಸ್ಟ್ ಕೊಡ್ತಾರೆ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಸರ್ ಅವರು ಸರ್ ಹೇಳಿದ್ವಿ ಪ್ಲಾಸ್ಟಿಕ್ ಪರವಾಗಿ ಇಪ್ಪ ಸರ್ ಸೇಸ್ಟ್ ಕೊಡ್ತಾರೆ ಬೇರೆ ಹೇಳಿದ್ರು ಒಂದು ಅಂತ ಹೇಳಿದ್ರು ನಮಗೆ ಒಂದು ಸೇಸ್ಟ್ ಕೊಡ್ತಾರೆ ತುಂಬಾ ಕಷ್ಟ ಅನ ಸುಮಾರು ಕಡೆ ಅದೇ ಕುಮಾರಸ್ವಾಮಿ ಮೂಡಿಗೆರೆಯಲ್ಲಿ ಮಾಡಿದ್ದೀವಿ ಎಲ್ಲ ಕಡೆನೂ ಅವನು ಕೇಳಿಬೇಕು ಸಾಹೇಬರು ಸಾಕನ ಕೆಲಸ ನಮ್ಮ ಕೊಂಚ ಜಾಸ್ತಿ ಅಲ್ಲ ನೀವು ಕೇಳಿದ್ರೆ ಅಲ್ಲಿ ಹೇಳ್ತಾರೆ ನಾವೇನು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಕೆಲಸನೇ ಮುಗಿಯುತ್ತೆ ಒಂದು ದೂರು ಇರಲ್ಲ ನಮಗೆ ಇನ್ನೂ ಸಿಗುತ್ತೆ ನಾ ಇನ್ನೂ ಅಲ್ಲಿ ಬೇರೆ ಒಳ್ಳೆಯದೈತಲ್ಲ ನಿಮಗೆ ಅಮೌಂಟ್ ಸೇವ್ ಆಯ್ತದೆ ನಮಗೆ ಒಂದು ಸೇರ್ಸ್ ಕೊಡಬೇಕು ಅನ್ಕೊಳ್ಳುತ್ತೆ ಗೌರ್ಮೆಂಟ್ ಓವರ್ಲೇ ಸಾಕಿ ನನ್ನ ಕೆಲಸ ಗೌರ್ಮೆಂಟ್ ಫೀಸ್ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಏನಾದರೂ ಬೇಡ ನನಗೆ ಸೂಚನೆ ಮಾಡ್ತೀನಿ ನಾವು ಸೆನ್ಸನ್ ಕರೆಕ್ಟ್ ಏನು ಗೌರ್ಮೆಂಟ್ ಫೀಸ್ ಏನು ಈಗ ಪಂಚಾಯತ್ ಆಫೀಸ್ ಕಟ್ಟಬೇಕಲ್ಲ ಸರ್ ಅಲ್ಲ ಫೀಸ್ ಕಮ್ಮಿ ಮಾಡೋಣ ಅಲ್ಲ ನಾ ಈಗ 4 ಕಿಲೋಮೀಟರ್ ಹೇಳಿದ್ರೆ 4 ಕಿಲೋಮೀಟರ್ ಇದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ 1 ಕಿಲೋಮೀಟರ್ ಕಟ್ಟಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಲ್ಲ ತಾವಡೋ ಸಾಹೇಬ್ರು ಹೇಳಿದ್ರೆ ಮಾಡೋಬಿಡಿ ಅದು ಹೇಳ್ಬೋದು ಅದೇನಿಲ್ಲ ಅಲ್ಲೇನು ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೋಬೋದು ಎಷ್ಟು ಅಡ್ವಾನ್ಸ್ ಮಾಡ್ತೀನಿ ಸೋಮವಾರ ಎಷ್ಟು ಎಲ್ಲ ಕಿಲೋಮೀಟರ್ ಅಲ್ಲ ಟೋಟಲ್ ಕ್ಲೋಸ್ ಮಾಡ್ಬಿಡಿ ಅದು ಒಂದೇ ಸಲ ಕ್ಲೋಸ್ ಮಾಡ್ತೀನಿ ಈಗ ಒಂದು ನಾನು ಈಗ ಗಣೇಶ್ ಸರ್ಗೂ ಕೊಟ್ಟಿದ್ದೆ ಈಗ ನನಗೆ ಅಷ್ಟೊಂದು ದುಡ್ಡು ತರಕ್ಕೆ ನಮ್ಮ ಹತ್ರ ಸ್ವಲ್ಪ ಈಗ ಲಕ್ಷ ಅಂತ ನಾನು ಈ ಮಿಷಿನ್ಸ್ ಎಲ್ಲ ಅದು ವರ್ಕೌಟ್ ಒಂದು ಕೊಡಿ ಫಸ್ಟ್ ನೋಡೋಣ ಅದನ್ನ ಅದು ಗಣೇಶನ ಊರಿಗೆ ಹೋಗ್ತಿದ್ರಲ್ಲ ಬಳ್ಳಾರಿಗೆ ಅದಕ್ಕೆ ವರ್ಕೌಟ್ ಕೊಡಿ ಒಂದು ಕಿಲೋಮೀಟರ್ ಒಂದು 2 ಲಕ್ಷ ಕೊಡಿ 2 ಲಕ್ಷ ಬೆಂಗಳೂರಲ್ಲಿ ಅದೇ ಇಲ್ವಲ್ಲ ಸರ್ ಬೆಂಗಳೂರಲ್ಲಿ 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 ತುಂಬ 120 ಅದೇ 120 ಅನ್ನೋಕೆ 150 ನಡೆದಿದ್ದು ನಾವೆಲ್ಲ ಲಾಸ್ಟ್ ಟೈಮ್ ಬೇರೆ ಇಲ್ಲ ಸರ್ ನೋಡಿದ್ದೀನಿ ಇಲ್ಲ ಒಂದು 50 ಕೊಟ್ಟಿದ್ದಾರೆ ಸರ್ ಅಂದರೆ ಎಮ್ ಜಿ ರೋಡ್ ಕಡೆ ಈ ಕಡೆ ಎಲ್ಲ ಈ ಯಾವುದು ಈ ಮಲ್ಲೇಶ್ವರಂದು ಈ ಕಡೆ ಬಿಡ್ಬಿಡಲೇ ಯಾವುದೇ ಕಾರಣಕ್ಕೂ ಮಾಡಲ್ಲ ಆಮೇಲೆ ಇನ್ನೊಂದು ಶೋಧ ಸರ್ ನಾವು ನೈಟ್ ಹೊತ್ತು ಗೊತ್ತಿಲ್ಲದಂಗೂ ಮಾಡ್ಬೋದು ನಾವು ಮಾಡೋಕ್ಕಾಗಲ್ಲ ಯಾಕೆ ತಿರ್ಗಿ ಬಂದು ವೈರ್ ಕಟ್ ಮಾಡೋದು ಸೀಜ್ ಮಾಡಿದ್ರೆ ನಮ್ದು ಒಂದು 50 ಲಕ್ಷ ಮಿಷನ್ ಹೋಯಿತು ಈಗ ಸರ್ ಮಾಡೋದಿಲ್ಲ ಸರಿ 1.5 ಆಯ್ತು ಫಸ್ಟ್ ಇಲ್ಲೇನೋ ಸ್ವಲ್ಪ ಇದು ಮಾಡೋದು ತಿರ್ಗಿ ಅಲ್ಲಿ ಬಂದ್ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು ಜಾಸ್ತಿ ಇಲ್ಲ ಪಿಡಿಯೋಗಿ ಹೇಳ್ತೀವಲ್ಲಿ 1.5 ಮಾಡಿ ನಾನು ಬೇರೆ ಯಾವುದಾದ್ರು ವರ್ಕ್ ಇಲ್ಲೂ ಕೊಡಿ ಏನು ಏನಾದರೂ ವರ್ಕ್ ಸಿವಿಲ್ ವರ್ಕ್ ಏನು ಸಿಟ್ಟು ಮಾಡ್ತೀನಿ ಇದೊಂದು ವರ್ಕ್ ಕೆಲಸ ಮಾಡಿ ಸರ್ ಆಮೇಲೆ ಬಂದು ಭೇಟಿಯಾಗಿ ಮತ್ತೆ ಹೇಳ್ತೀವಿ ಬೇರೆ ಕೊಡ್ತೀವಿ ಅದೊಂದು ಆರ್ಡರ್ ಕಾಪಿ ಒಂದು ಕೊಡಿ ಮತ್ತೆ ಕಳಿಸ್ಕೊಡ್ತೀನಿ ನನ್ನ ನಂಬರ್ ತಗೊಂಡು ವಾಟ್ಸಪ್ ನಮ್ದೇನಿದ್ರೆ ಈಗ ಒಂದು 20 ದಿವಸದಲ್ಲಿ ಮುಗಿಸ್ಬಿಡ್ಬೇಕು ಇದನ್ನು ಮುಗಿಸ್ಕೊಂಡು ಹೆಂಗೆ ಕೆಲಸ ಮಾಡಿರ್ತೀವಿ ನೋಡ್ರಿ ನಾವು ಬೇರೆ ಕೆಲಸ ಕೊಡೋದು ಅನುಕೂಲ ಆಗುತ್ತೆ ಸುಮ್ಮನೆ ಈಗ ಸಡನ್ ಇನ್ನೂ ಏನು ಮಾಡಿಲ್ಲ ನಾವು ನೋಡಿದ್ವಿ ನೀವು ಕೆಲಸ ಎಲ್ಲ ಈಗ ಮುಗಿಸ್ಕೊಂಡ್ಬರ್ರಿ ಒಂದೇ ಸರಿ ನಾವು ಕ್ಲಿಯರ್ ಮಾಡಿ ನೀವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ತುಂಬ ಕ್ಯಾನ್ಸಲ್ ಮಾಡಿ ಯಾಕಂದರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್ ನಾನು ಬರೋದು 19 ಬೇರೆ ಕೆಲಸ ಇರ್ತದೆ ಹೌದು ಈಗ ನನಗೆ ವರ್ಕೌಟ್ ಆಗುತ್ತೆ ಮಾಡ್ಬೋದು ಸರ್ ವರ್ಕೌಟ್ ಆಗೋದು ಭಾಳ ಕಷ್ಟ ಆಗುತ್ತೆ ಅಲ್ಲ ಒಂದು ಯಾರಿಗೂ ಇಲ್ಲ ಸರ್ ಒಂದು ರೂಲ್ ನಡೀತದೆ 80,000 ನಾನು 1 ಲಕ್ಷ ರೂಪಾಯಿ ನಾನು 5,000 ಗಣೇಶ ಸರ್ ಕೇಳಿದ್ನು ಒಂದೇ ಥರ ಇರಬೇಕು ನಾನು ಬರೋದು ಹಾಗೆ ಎಲ್ಲರೂ ಗೊತ್ತಾಗುತ್ತೆ ಗಣೇಶ 5 ವರ್ಷ ಇದ್ರೆ ಅದು ಮಾತು ಬೇರೆ 5 ವರ್ಷ ಕಂಪ್ಲೀಟೆಡ್ ಸರ್ ಶಾರ್ಟ್ ಟರ್ಮ್ ಕಂಪ್ಲೀಟ್ ಯಾವ ಮಾಡಿ ಇವ್ರಿಗೆ ಹೇಳ್ತಾರೆ ವಿಡಿಯೋ ಕಮ್ಮಿ ಆಯ್ತದಲ್ಲ ಮತ್ತೊಂದು ಕಿಲೋಮೀಟರ್ ಉಳಿಸ್ಕೊತಿರಲ್ಲ ಆಯ್ತು ನಮ್ಮ ಸ್ವಲ್ಪ ನನಗೆ ಇಷ್ಟಾಗಿ ಒಂದು ಕೊಟ್ಟಿರ್ತೀನಿ ಒಂದೇ ಸರಿ ಕೊಟ್ಬಿಡಿ ಅವಾಗ ಕೊಡೋದಿಲ್ಲ ಸ್ಟಾರ್ಟ್ ಮಾಡೋದು ತಂದಿರೋದು ಕೊಟ್ಟು ಮತ್ತೆ ನಾನು ಹೋಗ್ತೀರಾ ಈ ಕಡೆ ಅದು ಆಮೇಲೆ ಹೊರಗಡೆ ಇಲ್ಲ ಅಂದರೆ ಒಂದು ಕೆಲಸ ಮಾಡಿನ ಅದು ತರಿಸ್ಬಿಡೋಣ ಒಂದೇ ಸಲ ಕೊಟ್ಬಿಟ್ಟಲ್ಲ ಮತ್ತು ಇಲ್ಲ ನಾವು ಒಂದೊಂದು ಸಲ 5,000 ಕೈಲಿಂದ ಕೊಡ್ತೀನಿ ಸಾಹೇಬ್ರಿಗೆ ನಾನು ಅವತ್ತಿದ್ದ ನೀನೊಂದು ಕಟ್ಟಿ ನೀನೊಂದು 2 ಕೊಡ್ಬೇಕಾಗುತ್ತೆ ನಾನು ಅಲ್ಲಿ ಹೇಳ್ತೀನಿ ಕುಡಿಯೋ ನೀರೇ ಅದಾದ್ಮೇಲೆ ಇಲ್ಲಿ ಬೆಂಗಳೂರಿನಿಂದ ಕಾರ್ಪೊರೇಟ್ ಗಂಡ ಹೆಂಗಸ್ಕರ್ ಬರ್ತಾರೆ ಇದು ಪ್ರಾಬ್ಲಮ್ ಭಾಳ ಇದಾಗ್ತದೆ मिलती है ना। इवन बैंक कैश है ना, 5% 3%। तो ಓಕೆ ಸಂಜೆಲ್ಲ ಮಾಡೋಣ ಇಲ್ಲ ನೀವು ಮಾಡಲ್ಲ ಬಟ್ ಹಿಂಗೆ ಯಾರು ಬೇರೆ ಇಲ್ಲ ನಮ್ಮ ಮನೆಯವರೇ ಕೊಟ್ಟರು ಬಂಡಲ್ ಹತ್ರ ಅದರಲ್ಲಿ ನೋಡಿ ತಿರ್ಗಿ 50,000 ಕಡಿಮೆ ಮಾಡ್ತಾರೆ ಒಂದೊಂದು ಬಂಡಲಲ್ಲಿ 500 ತೆಗೆದವ್ರು ಏನು ಮಾಡೋದು ತೆಗಿತಾರೆ ಕಡಿಮೆ ಬಟ್ ಅದಂತೂ ವರ್ಕೌಟ್ ಕಂಪಲ್ಸರಿ ಬಿಡಿ ಆಗುತ್ತೆ ಅಯ್ಯೋ ವರ್ಕೌಟ್ ಇಲ್ಲ ನಾನು ಕೆಲಸನೇ ಮಾಡಬೇಡ ಅಲ್ಲಿ ಪೊಲೀಸ್ ಗೀಲೀಸ್ ಬಿಡಲ್ಲ ಆಮೇಲೆ ಜೆಡಿಎಸ್ ಡಿಪಾರ್ಟ್ಮೆಂಟ್ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅವರ ಗಲಾಟೆಗಳು ಮಾಡ್ತಾರೆ ಸರ್ ನಾವು ಇರ್ತೀವಿ ಬನ್ನಿ ಸರ್ ನಾನು ಅಲ್ಲೇ ಇರ್ತೀನಿ हां ಸರ್ ಒಂದು ಫೋಟೋ ಇದೆ ನಿಮಗಿದು ಸೋಮವಾರ ಇಲ್ಲಿಂದ ಇನ್ನೊಂದು ಫೋಟೋ ಇದೆ ಎರಡು ಇದೊಂದು ಮತ್ತೆ ಅಲ್ಲಿ ವಿಡಿಯೋಗಳೆಲ್ಲ ಕಮ್ಮಿ ಮಾಡ್ತೀವಿ ಗೊತ್ತಾ ಸರ್ ಇಲ್ಲಿ ಓಕೆ ಅಲ್ಲೇನ್ ಮಾಡ್ತಾರೆ ಇಲ್ಲಿ ಯಾರು ಇದು ಮಾಡಿದ್ದು ಅಲ್ಲಿ ಯಾರಿಲ್ಲ ಎರಡು ಎರಡು ನಮ್ದೇ ಹಂಗೇನಿಲ್ಲ ಏನ್ ತೊಂದರೆ ಇಲ್ಲ ಈಗ ನೀವೇನಾದ್ರು ಮುಂದೆ ಆಶ್ವಾಸನೆ ಕೊಟ್ಟು ಇನ್ನೊಂದು 10 ಕಿಲೋಮೀಟರ್ ಇರಬೇಕು ಅಲ್ಲೇ ತಗೊಳ್ತೀನಿ ನಾನು ಹೆಲ್ಪ್ ಮಾಡಿ ಸರ್ ಹಳ್ಳಿಗಳು ಕೊಡ್ತೀನಿ ತಗೋಬೇಕಾದ್ರೆ ಕಿರಿಕಿರಿ ಇಲ್ಲದ ಹಳ್ಳಿಗಳು ಹೌದ್ರಾ ಅಲ್ಲ ಅಲ್ಲಿ ನೆಟ್ವರ್ಕ್ ಯಾವ್ದಿಲ್ವೋ ಅದನ್ನ ತಗೋಬೇಕು ನೆಟ್ವರ್ಕ್ ಎಲ್ಲಾದ್ರೂ ಇರ್ತಾಗುತ್ತೆ ಹಳ್ಳಿಗಳು ನೆಟ್ವರ್ಕ್ ಇರದಾರದಲ್ಲೇ ನೀವೇನೋ ಆಶ್ವಾಸನೆ ಕೊಟ್ಟು ಒಂದು 10 ಕಿಲೋಮೀಟರ್ ತಗೊಳ್ತೀನಿ ತಗೊಳ್ಳಿ ನೆಟ್ವರ್ಕ್ ಇರಲಾರ್ದು ತಗೊಳ್ಳಿ ಭೋಗಾಪುರ ಈ ಕಡೆ ಎಲ್ಲ ಬರ್ತದೆ ಹೊಗರ್ಮಳ ಇದು ಮಹಾಪುರ ಆ ಭಾಗದಲ್ಲೆಲ್ಲ ಬರಲ್ಲ ಹಳ್ಳಿಗಳು ನೆಟ್ವರ್ಕ್ ಇಲ್ಲ ಮಹಾಪುರ ಬೊಮ್ಮನಾಳು ಅಂತೇಳಿ ಹಳ್ಳಿಗಳು ಬರ್ತದೆ ನನಗೆ ಗಣೇಶನ ಕೇಳಿದ್ರೆ ಒಂದಕ್ಕೆ ಹೇಳಿರ್ಬೇಕು ನಾನು ಮುಂದುವರೆ ಕೊಡ್ತೀನಿ ಅವ್ರಿಗೆ ಅಲ್ಲೇನು ಮಾಡ್ತೀನಿ ಕೇಳೋದಿಲ್ಲ ಕೇಳ್ತಾರೆ ಸರ್ ಇವ್ರು ಕೇಳಿ ನಾವು ಹೇಳೋಕ್ಕಿಲ್ಲ ನಾವೇ ಅಲ್ಲ ಅವ್ರು ಅಯ್ಯೋ ಯಪ್ಪ ಅವ್ರು ಸುಮ್ಮನೆ ಬಿಡ್ತಾರೆ ಕೇಳಲ್ಲ ಕೇಳಲ್ಲ ಸುಮ್ಮನೆ ನಾವು ಹೇಳೋದಿಲ್ಲ ನಾವು ಹೆಂಗೆ ಹೇಳಕ್ಕೆ ಬರ್ತೀವಿ ಬಿಡ್ದು ಸರ್ ಹೇಳೋಂಗಿಲ್ಲ ನೀವು ಕೇಳಿದ್ರಲ್ಲ ಈಗ ಅವ್ರು ಹೇಳೋದು ಬಿಡೋಣ ಹ್ಞೂ ನೀವು ಅಷ್ಟೇ ಹೇಳ್ತಾ ಇದ್ರೆ ಮತ್ತೆ ಮತ್ತೆ ಅಲ್ಲೇ ಮತ್ತೆ ಕಾಂಟ್ರಾಕ್ಟ್ಗಳಿಗೆ ಹಿಂಡು ಬಿಡ್ತಾರೆ ನಮ್ಮನ್ನು ಅಷ್ಟೇ ಮುಗೀತು ನಮ್ಗೆ ನೋಡೋಣ ನಿಜ ಹೇಳ್ತೀನಿ ಅಪ್ಪ ಕುಡಿದು ಕೊಡ್ತೀವ ಬಾಯಿ ಬಂದು ಬಿಡ್ತಾರೆ ಇದು ಪ್ರಾಬ್ಲಮ್ ಓಕೆ ಏನೋ ನಡ್ಕೊಂಡು ಹೋಗುತ್ತೆ ಓಕೆ ಎಲ್ಲ ಮಾಮೂಲಿ ಕಾನೂನು ಅದು ಮಾಡೋದ್ಮೇಲೆ ಹಿಂಡು ನಮ್ಗೆ ಯಾವಾಗ ಬರ್ತೀರ ಕೆಲಸ ನೀವು ನೆಕ್ಸ್ಟ್ ಸೋಮವಾರ ಬರೋ ಸೋಮವಾರ ಬರೋ ಸೋಮವಾರ ಫೋನ್ಪೇ ಇದೆಯಾ ಸಿಬಿಲ್ ಕೊಟ್ಬಿಟ್ಟು ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ನೀವು ಏನು ನನಗೆ ಎಷ್ಟು ಕೋಟಿ ರೂಪಾಯಿ ಇದ್ರು ನನಗೆ ಕೊಡಿ ನಾನು ಎಲ್ಲದೂ ಇದು ಮಾಡ್ಕೊಡ್ತೀನಿ ಈಗೇನು ಸ್ಟಾರ್ಟ್ ಆಗುತ್ತೆ ಸೋಮವಾರ ಸ್ಟಾರ್ಟ್ ಆಗುತ್ತೆ ಸರ್ ನಾಳೆ ಬರ್ತೀವಿ ಎಷ್ಟೊತ್ತಿಗೆ ನಾಳೆ ಒಂದು ಮಾಡೋದು ನಾಳೆ ಒಂದು ಮಾಡಿ ಕನ್ಫರ್ಮ್ ಮೊಬೈಲ್ ಚೆನ್ನಾಗಿ ತಿರ್ಗ ನಾವು ದುಡ್ಡು ತಿರ್ಗಂದ್ರೆ ಹೇಳ್ಬಿಟ್ಟು ಸರ್ ಆಗ್ತದೆ ಕೆಲವ್ರು ಹಿಂಗೆ ಮಾಡ್ಬಿಡ್ತಾರೆ ಅಬ್ಜೆಕ್ಷನ್ ಮಾಡ್ತಾರೆ ನಾವು ಹಂಗೇನು ಮಾಡೋದು ಊರಿಂದ ಊರು ಬಂದಿರ್ತೀವಿ ನಾವು ಮಿಷನ್ ಇಲ್ಲ ಮಾಡಲ್ಲ ಬರ್ ಸರ್ ಸಾಹೇಬ್ರೆ ಮಾತು ಕೊಟ್ಟಿದ್ದಾರೆ ನನಗೇನು ತೊಂದರೆ ಇಲ್ಲ ಹೋಗ್ಬಿಟ್ಟು ಅವೇನು ಮಾತಾಡ್ತೀನಿ ನಾನು ನಾಳೆ ಒಂದು ಕೊಡೋದ ಪೂರ ಮುಖಕ್ಕೆ ಕೊಡೋಣ ಒಂದೊಂದು ಏನಾಗ್ತದೆ ಗೊತ್ತಾ ದೊಡ್ಡವ್ರಿಗೆ 50,000 1,00,000 ಅಂತ ಹೋಗ್ಬಾರ್ದು ಪೂರ ನಿನ್ನ ಕೆಲಸ ಸ್ಟಾರ್ಟ್ ಮಾಡಿ ನಿನಗೆ ತೊಂದರೆ ಆದ್ರೆ ನಮ್ಗೆ ಕೇಳು ಒಂದೇ ಸಲ ಕ್ಲಿಯರ್ ಮಾಡ್ಕೊಂಡು ಏನಾಗ್ತದೆ ದೊಡ್ಡ ನಾವು ಮಾಡಲ್ಲ ನಾವು ಸೂಕ್ಷ್ಮ ಇರ್ತದೆ.